ಆಂಬ್ಯುಲೆನ್ಸ್ ಸಾಗಲು ದಾರಿ ಬಿಡದೆ ತೊಂದರೆ ಕೊಟ್ಟಂತಹ ಆರೋಪವಾಗಿ ಇನ್ನು ಮೈಸೂರಿನಲ್ಲಿ ಬೈಕ್ ಸವಾರನ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ. ವಿವಿಪುರಂ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸಂಬಂಧವಾಗಿ ಪ್ರಕರಣ ದಾಖಲಾಗಿರುವಂಥದ್ದು. ಬೈಕ್ ಸವಾರ ಗಗನ್ ಎಂಬಾತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತುರ್ತು ವಾಹನ ಸಂಚಾರಕ್ಕೆ ಅಡಚಣೆ ಆರೋಪದ ಅಡಿ ಕೇಸ್ ದಾಖಲಾಗಿದೆ. ಜುಲೈ ತಿಂಗಳ 9ನೇ ತಾರೀಕಿನಂದು ಈ ಒಂದು ಘಟನೆ ನಡೆದಿದೆ. ಆಂಬ್ಯುಲೆನ್ಸ್ನಲ್ಲಿ ಹುಣಸೂರಿನಿಂದ ಮೈಸೂರಿಗೆ ರೋಗಿಯನ್ನ ಕರೆತರಲಾಗ್ತಾ ಇತ್ತು. ಇನ್ನು ಬಸಪ್ಪ ಮೆಮೋರಿಯಲ್ ಆಸ್ಪತ್ರೆಯ ಬಳಿ ಆಂಬ್ಯುಲೆನ್ಸ್ನ ಅಡ್ಡ ಬಂದಿರುವಂಥದ್ದು, ಆಂಬ್ಯುಲೆನ್ಸ್ಗೆ ಈ ಬೈಕ್ ಸವಾರ ಅಡ್ಡ ಬಂದಿರುವಂಥದ್ದು, ಅಲ್ಲದೆ ಆಂಬ್ಯುಲೆನ್ಸ್ ಮುಂದೆ ಸಾಗಲು ಅಡ್ಡಿಪಡಿಸಿರುವಂಥದ್ದು ಬೈಕ್ ಸವಾರ. ಇದನ್ನ ಮೊಬೈಲ್ನಲ್ಲಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಪ್ರಕಾಶ್ ಸೆರೆ ಹಿಡಿದಿದ್ದಾರೆ. ಇನ್ನು ವಿಡಿಯೋವನ್ನ ಆಧರಿಸಿ ಗಗನ್ ವಿರುದ್ಧವಾಗಿ ವಿವಿಪುರಂ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆಂಬ್ಯುಲೆನ್ಸ್ ಸಾಗಲು ದಾರಿ ಬಿಡದೆ ತೊಂದರೆ ಕೊಟ್ಟಂತಹ ಆರೋಪ. ಮೈಸೂರಿನಲ್ಲಿ ಬೈಕ್ ಸವಾರನ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಿವಿಪುರಂ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸಂಬಂಧವಾಗಿ ಪ್ರಕರಣ ದಾಖಲಾಗಿರುವಂಥದ್ದು. ಬೈಕ್ ಸವಾರ ಗಗನ್ ಎಂಬಾತನ ಮೇಲೆ ಇನ್ನು ಎಫ್ಐಆರ್ ದಾಖಲಾಗಿರುವಂಥದ್ದು. ನೀವು ನೋಡ್ತಾ ಇರಬಹುದು ಯಾವ ರೀತಿ ಬೈಕ್ ಸವಾರ ಆಂಬ್ಯುಲೆನ್ಸ್ಗೆ ದಾರಿಯನ್ನು ಬಿಡದೆ ಒಂದು ಅಡ್ಡಾದಿಡ್ಡಿ ಹೋಗುವಂಥದ್ದಾಗಿರಬಹುದು, ಆಂಬ್ಯುಲೆನ್ಸ್ಗೆ ಅಡ್ಡ ಬಂದಿರುವಂಥದ್ದಾಗಿರ್ಬೋದು. ಈ ರೀತಿ ಮಾಡಿರೋದ್ರಿಂದ ಇನ್ನು ಆಂಬ್ಯುಲೆನ್ಸ್ ಸಿಬ್ಬಂದಿ ಏನಿದ್ದಾರೆ ಮೊಬೈಲ್ನಲ್ಲಿ ಈ ಒಂದು ವಿಡಿಯೋವನ್ನು ಸೆರೆ ಹಿಡಿದಿರುವಂಥದ್ದು. ವಿಡಿಯೋ ಆಧರಿಸಿ ಈಗ ಗಗನ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಗಾಡಿಗೆ